ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಹಲವಾರು ಹೇರ್ ಕೇರ್ ವೀಡಿಯೋಸ್ಗಳನ್ನು ಶೇರ್ ಮಾಡಿದ್ದೆ. ಅದರಲ್ಲಿ ಮೇನ್ ಆಗಿ ಫ್ಲಕ್ಸೀಡ್ಸ್ ಜೆಲ್ಲನ್ನು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋನ ನೋಡಿದವರು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದರು, ಮೇಡಮ್ ನೀವು ತುಂಬ ರೆಮಿಡೀಸ್ಗಳನ್ನು ಹೇಳ್ತಾ ಇರ್ತೀರಿ, ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತ. ಅದಕ್ಕಾಗಿ ನಾನು ನಿಮಗೋಸ್ಕರ 5 ದಿನದ ಈ ಚಾಲೆಂಜನ್ನು ತಂದಿದ್ದೀನಿ. ಈ ಚಾಲೆಂಜ್ನಲ್ಲಿ ಯಾವ ದಿನ ಏನನ್ನು ಯೂಸ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಲೋ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಯಾರು ಇದೇ ಫಸ್ಟ್ ಟೈಮ್ ಈ ಚಾನಲ್ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೋಸ್ಕರ, ನಾನು ಪ್ರೇಮಾ, ಇದು ನಿಮ್ಮ ಪ್ರೀತಿಯ ಚಾನಲ್ ಇನ್ಫೋ ಪ್ರೇಮಾಶಂಕರ್. ಇದರಲ್ಲಿ ನಾನು ವ್ಲಾಗ್ಸ್ನ ಜೊತೆ ಕೆಲವೊಂದು ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಹಾಗೆ ಹೇರ್ ಕೇರ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಅವೆಲ್ಲವೂ ಕೂಡ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ರೀತಿಯ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕಾಗಿ ನೀವು ಕೂಡ ನನ್ನ ಫ್ಯಾಮಿಲಿಯ ಒಬ್ಬರು ಬ್ಯೂಟಿಫುಲ್ ಮೆಂಬರ್ ಆಗ್ಬೋದು. ಅದಕ್ಕಾಗಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಮಾಡದೆ ಈ ವಿಡಿಯೋನ ನೋಡಬಹುದು. ನನ್ನ ಕೂದಲು ರಫ್ ಆಗಿದೆ, ತುಂಬಾ ಒರಟಾಗಿದೆ, ಅದನ್ನು ಟಚ್ ಮಾಡೋದಕ್ಕೆ ಕೂಡ ನಂಗೆ ಇಷ್ಟ ಆಗಲ್ಲ. ಹಾಗೆ ಟಚ್ ಮಾಡಿದ್ರೆ ಸಾಕು, ಕೂದಲೆಲ್ಲ ಉದ್ರಿ ಕೈಯಲ್ಲಿ ಬರುತ್ತೆ, ಹಾಗೆ ಬಾಚದಾಗ್ಲೂ ಕೂಡ ತುಂಬಾ ಹೇರ್ ಫಾಲ್ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಇದೆ. ಈ ರೀತಿ ಯಾವುದೇ ಸಮಸ್ಯೆ ಇರಲಿ ಫ್ರೆಂಡ್ಸ್, ಎಲ್ಲ ನಿಮ್ಮ ಸಮಸ್ಯೆಗಳಿಗೂ ಬೆಸ್ಟ್ ರೆಮಿಡಿ ಆಗಿರುವಂತಹ 5 ಡೇಸ್ ಚಾಲೆಂಜನ್ನು ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ಚಾಲೆಂಜನ್ನು ನೀವು ಕೂಡ ಅಕ್ಸೆಪ್ಟ್ ಮಾಡಿ ನಿಮ್ಮ ಅನ್ಹೆಲ್ದಿ ಹೇರನ್ನು ಹೆಲ್ದಿ ಹೇರ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇದರಲ್ಲಿ ನಾನು 5 ಡೇಸ್ ಅಂದರೆ 5 ದಿನ 5 ಡಿಫ್ರೆಂಟ್ ಆಗಿರುವಂಥ ರೆಮಿಡೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ 5 ರೆಮಿಡೀಸ್ಗಳನ್ನು ನೀವು ಬಿಡದೆ ನಾನು ಹೇಳಿದಂಥ ಪ್ರೊಸೀಜರ್ನಲ್ಲೇ ಫಾಲೋ ಮಾಡಿದ್ರಿ ಅಂದರೆ ಡೆಫಿನೆಟ್ ಆಗಿ ನಿಮ್ಮ ಒರಟಾಗಿರುವಂತಹ ರಫ್ ಆಗಿರುವಂತಹ ಅನ್ಹೆಲ್ದಿ ಹೇರನ್ನು ಹೆಲ್ದಿ ಹೇರ್ ಆಗಿ ಸ್ಮೂತ್ ಹೇರ್ ಆಗಿ ಮಾಡ್ಕೋಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ 5 ಡೇಸ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ. ಹಾಗೆ ಈ ಕಂಟಿನ್ಯೂಸ್ 5 ವಿಡಿಯೋದಲ್ಲಿ ನಾನು ತಿಳಿಸುವಂಥ ರೆಮಿಡೀಸ್ಗಳನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಮಿಸ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ ಪೂರ್ತಿ ಪ್ರೊಸೀಜರ್ನ ಅರ್ಥ ಮಾಡಿಕೊಂಡು ಯೂಸ್ ಮಾಡಿ. 5 ಡೇಸ್ ಸೀರೀಸಲ್ಲಿ ಫಸ್ಟ್ ವಿಡಿಯೋ ಬಂದುಬಿಟ್ಟು ಫ್ಲಕ್ಸ್ ಸೀಡ್ಸ್ನ ಬಗ್ಗೆ ಇರುತ್ತೆ. ಫ್ಲಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಅಗಸೆ ಬೀಜದ ಬಗ್ಗೆ ನಾನು ಆಲ್ರೆಡಿ 2-3 ವಿಡಿಯೋ ಕೂಡ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ತುಂಬಾ ಜನ ನಂಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಇದನ್ನು ನಾವು ಯೂಸ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಮ್ಮ ಹೇರ್ ಸರಿ ಹೋಗುತ್ತಾ, ಆ ರೀತಿ ಎಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ರು. ಡೆಫಿನೆಟ್ ಆಗಿ ಫ್ರೆಂಡ್ಸ್, ಯಾಕೆಂದರೆ ನಾನು ತುಂಬ ದಿನದಿಂದ ಅದನ್ನೇ ಯೂಸ್ ಮಾಡ್ತಾ ಇರೋದು. ಫ್ಲೆಕ್ಸ್ ಸೀಡ್ಸ್ ಜೆಲ್ ನಮ್ಮ ಹೇರ್ಗೆ ವರದಾನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅದರಲ್ಲಿ ಒಮೇಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ಅದು ನಮ್ಮ ಹೇರ್ಗಿರುವಂಥ ಯಾವುದೇ ಸಮಸ್ಯೆನಾದರೂ ಕೂಡ ಕ್ಯೂರ್ ಮಾಡುವಂಥ ಶಕ್ತಿ ಇದೆ. ಸೊ ಬನ್ನಿ, ತಡ ಮಾಡದೆ ಈ ಫ್ಲೆಕ್ಸ್ ಸೀಡ್ಸ್ ಜೆಲ್ಲನ್ನು ಹೇಗೆ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು ಎಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ಈ ರೆಮಿಡಿಯನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಅಗಸೆ ಬೀಜ ಅಂದರೆ ಫ್ಲೆಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಇಷ್ಟು ಕೂಡ ನಮಗೆ ಬೇಕಾಗೋದಿಲ್ಲ, ಜಸ್ಟ್ 2 ಸ್ಪೂನ್ನಷ್ಟು ಆದರೆ ಸಾಕಾಗುತ್ತೆ. ನಿಮ್ಮ ಮನೆಯಲ್ಲಿ ಅಗಸೆ ಬೀಜ ಇಲ್ಲ ಅಂದರೆ ಫಸ್ಟ್ ಹೋಗಿ ಯಾವುದೇ ಕಿರಾಣಿ ಅಂಗಡಿಯಲ್ಲಿ ಕೇಳಿದ್ರು ಕೂಡ ನಿಮಗೆ ಸಿಗುತ್ತೆ. ಈ ಫ್ಲೆಕ್ಸ್ ಸೀಡ್ಸ್ ಜೆಲ್ಲನ್ನು ನಾನು 2 ಚಮಚದಷ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ನಷ್ಟು ಅಂದರೆ 2 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಇದರಲ್ಲಿರುವಂಥ ನೀರು ಜಲ್ನ ರೀತಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ಮ್ಯಾಕ್ಸಿಮಮ್ ಅಂದರೆ 5 ರಿಂದ 8 ನಿಮಿಷ ಆಗುತ್ತೆ, ಅಷ್ಟರಲ್ಲಿ ಇದು ಜಲ್ನ ರೀತಿ ಚೇಂಜ್ ಆಗುತ್ತೆ. ಮುಟ್ಟಿ ನೋಡಿದಾಗ ಈ ರೀತಿ ಆಗಬೇಕು, ಆದ ತಕ್ಷಣವೇ ನೀವು ಈ ಜಲ್ಲನ್ನು ಸೋಸ್ಕೋಬೇಕಾಗತ್ತೆ. ಹಾಗೆ ಇದನ್ನು ಕುದಿಸುವಾಗ ಹೈ ಫ್ಲೇಮಲ್ಲಿ ಅಂದರೆ ದೊಡ್ಡ ಉರಿಯಲ್ಲಿ ಇಟ್ಟು ಕುದಿಸಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು. ಇನ್ನು ಬಿಸಿ ಇರುವಾಗಲೇ ಇದನ್ನು ಸೋಸ್ಕೋಬೇಕು, ಯಾಕೆ ಅಂದರೆ ಸ್ವಲ್ಪ ತಣ್ಣಗಾದ ನಂತರ ಈ ಜೆಲ್ಲನ್ನು ಸೋಸೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ನೀವು ಬಿಸಿ ಇರುವಾಗ ಸೋಸ್ಕೊಂಡ್ರೆ ಇಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ನಾನಿಲ್ಲಿ ಹಾಕಿರೋದು 2 ಸ್ಪೂನ್ನಷ್ಟು ಅಗಸೆ ಬೀಜ ಮಾತ್ರ, ಅದಕ್ಕೇ ಇಷ್ಟೊಂದು ಜೆಲ್ ಬಂದಿದೆ. ಬಾಯ್ಸ್ ಯೂಸ್ ಮಾಡೋದಾದರೆ 1 ಚಮಚದಷ್ಟು ಅಗಸೆ ಬೀಜದಿಂದ ಈ ಜೆಲ್ಲನ್ನು ಪ್ರಿಪೇರ್ ಮಾಡ್ಕೋಬಹುದು. ಸೋಸಿರುವಂಥ ಈ ಜೆಲ್ಲನ್ನು 5-10 ನಿಮಿಷ ಬಿಟ್ಟರೆ ಈ ರೀತಿ ಗಟ್ಟಿಯಾಗುತ್ತೆ. ಅದಾದ ನಂತರ ನೀವು ನಿಮ್ಮ ಹೇರ್ಗೆ ಅಪ್ಲೈ ಮಾಡಬೇಕು. ಫ್ರೆಂಡ್ಸ್, ನೀವು ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚಿದ್ರೂ ಕೂಡ ಈ ಜೆಲ್ಲನ್ನು ಯೂಸ್ ಮಾಡ್ಬೋದು. ಹಾಗೆ ನಿಮ್ಮ ಹೇರ್ನ ವಾಶ್ ಮಾಡಿದ ಮೇಲೇ ಈ ಜೆಲ್ ಅಪ್ಲೈ ಮಾಡಬೇಕಾ ಅಂತ ಇದ್ದರೆ ಹಾಗೇನೂ ಇಲ್ಲ. ನೀವಿಲ್ಲಿ ನೋಡ್ಬೋದು, ನಾನು 3 ಡೇಸ್ ಆಯಿತು ಹೇರ್ ವಾಶ್ ಮಾಡಿ, ಇವಾಗ ಈ ಜೆಲ್ಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಕೊಳೆ ಆಗಿರುವಂತಹ ಅಥವಾ ಆಯಿಲ್ ಅಪ್ಲೈ ಮಾಡಿರುವಂತಹ ಹೇರ್ಗೆ ಕೂಡ ನೀವು ಈ ಜೆಲ್ಲನ್ನು ಅಪ್ಲೈ ಮಾಡ್ಬೋದು. ಆದರೆ
ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಾರಿ ನೀಟಾಗಿ ನಿಮ್ಮ ಕೂದಲನ್ನು ಬಾಚಿಕೊಂಡು ಅದಾದಮೇಲೆ ಅಪ್ಲೈ ಮಾಡಿ. ಈ ಜೆಲ್ ಅಪ್ಲೈ ಮಾಡುವಾಗ ಸ್ವಲ್ಪ ಮೆಸ್ಸಿ ಮೆಸ್ಸಿ ಅನ್ನಿಸ್ಬೋದು, ಆದರೂ ಪರವಾಗಿಲ್ಲ, ಯಾಕಂದರೆ ಇದರ ಹೆಲ್ತ್ ಬೆನಿಫಿಟ್ ಅಷ್ಟು ಚೆನ್ನಾಗಿದೆ. ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರು ಚೆನ್ನಾಗಾಗುತ್ತೆ ಅನ್ನೋದಾದರೆ ಇಷ್ಟು ರಿಸ್ಕನ್ನು ನಾವು ತೊಗೊಳ್ಳೇಬೇಕಲ್ವಾ. ಸೊ ಇವಾಗ ನಿಮ್ಮ ಕೂದಲನ್ನು ಈ ರೀತಿ ಪಾರ್ಟ್ ಪಾರ್ಟಾಗಿ ಡಿವೈಡ್ ಮಾಡ್ತಾ ಈ ಜೆಲ್ಲನ್ನು ನಿಮ್ಮ ಸ್ಕಾಲ್ಪಿಂದ ಹಿಡಿದು ಕೂದಲ ತುದಿಯವರೆಗೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ನಿಮ್ಮ ಕೂದಲನ್ನು ಡಿವೈಡ್ ಮಾಡಿಕೊಂಡು ಈ ಜೆಲ್ಲನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ. ಅಗಸೆ ಬೀಜದಲ್ಲಿ ಪ್ರೋಟೀನ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಇ, ವಿಟಮಿನ್ ಬಿ, ಮ್ಯಾಗ್ನೀಸಿಯಂ, ಮ್ಯಾಗ್ನೀಸ್, ಸೆಲೆನಿಯಂ, ಈ ರೀತಿ ಹಲವಾರು ನ್ಯೂಟ್ರಿಯೆಂಟ್ಸ್ಗಳಿರೋದ್ರಿಂದ ಇದು ನಮ್ಮ ಹೇರ್ಗೆ ಅಷ್ಟೇ ಅಲ್ಲ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟನ್ನು ನೀಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹೇರ್ ಗ್ರೋತನ್ನು ಜಾಸ್ತಿ ಮಾಡಿ ನಮ್ಮ ಹೇರ್ ಸ್ಟ್ರೆಂತನ್ನು ಜಾಸ್ತಿ ಮಾಡುವಂಥ ಶಕ್ತಿ ಇದಕ್ಕೆ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಕೂದಲು ತುಂಬ ರಫ್ ಆಗಿ ಒರಟೋಟಾಗಿ ಇದ್ದರೆ ನೀವು ರೆಗ್ಯುಲರಾಗಿ ಮಿಸ್ ಮಾಡದೆ ಈ ಅಗಸೆ ಬೀಜದ ಜೆಲ್ ಅಂದರೆ ಫ್ಲಕ್ಸೀಡ್ಸ್ ಜೆಲ್ಲನ್ನು ನಿಮ್ಮ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಎಷ್ಟೇ ರಫ್ ಆಗಿದ್ರೂ ಕೂಡ ತುಂಬಾ ಸ್ಮೂತ್ ಆಗುತ್ತೆ, ಹಾಗೆ ನಿಮ್ಮ ಕೂದಲು ಶೈನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಈ ಅಗಸೆ ಬೀಜ ನಿಮ್ಮ ಹೇರ್ ಫಾಲಿಕಲ್ಸ್ಗೆ ಅಂದರೆ ನಿಮ್ಮ ಕೂದಲ ಬುಡದ ಪೋಷಣೆಯನ್ನು ಚೆನ್ನಾಗಿ ಮಾಡುತ್ತೆ. ಇದರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಕೂದಲು ಕರ್ಲಿ ಆಗಿದ್ರೆ ಅಂದರೆ ಗುಂಗುರು ಕೂದಲು ಇದ್ದರೆ ಅದನ್ನು ಕೂಡ ಸ್ಮೂತ್ ಮಾಡುತ್ತೆ ಈ ಅಗಸೆ ಬೀಜ. ಫ್ರೆಂಡ್ಸ್, ಜಸ್ಟ್ ನೀವು 10 ಅಥವಾ 20 ರೂಪಾಯಿದ ಅಗಸೆ ಬೀಜವನ್ನು ತಂದ್ರಿ ಅಂದರೆ ಮಿನಿಮಮ್ ಅಂದರೂ 20 ಸಾರಿ ನೀವು ಆ ಅಗಸೆ ಬೀಜದ ಜೆಲ್ಲನ್ನು ಪ್ರಿಪೇರ್ ಮಾಡಿ ಹಚ್ಕೋಬೋದು. ಇಷ್ಟು ಸಿಂಪಲ್ ಆಗಿ ಇಷ್ಟು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಹೇರ್ನ ನೀವು ಸ್ಮೂತ್ ಮಾಡ್ಕೋಬೋದು ಅಂದರೆ ಯಾಕೆ ಯೋಚನೆ ಮಾಡಬೇಕಲ್ವಾ. ಈ ಹೇರ್ ಜೆಲ್ಲನ್ನು ಅಪ್ಲೈ ಮಾಡೋದ್ರ ಜೊತೆ ಜೊತೆಗೆ ಅಗಸೆ ಬೀಜವನ್ನು ನಿಮ್ಮ ಫುಡ್ಡಲ್ಲೂ ಕೂಡ ಇನ್ಕ್ಲೂಡ್ ಮಾಡಿ ತಿನ್ನುವಾಗ ಸ್ವಲ್ಪ ಸ್ವಲ್ಪ ದಿನಕ್ಕೆ 1 ಸ್ಪೂನ್ನಷ್ಟು ನೀವು ತಿಂದರೂ ಸಾಕು, ಇದರ ಪೂರ್ತಿ ನ್ಯೂಟ್ರಿಯೆಂಟ್ಸ್ಗಳು ನಿಮ್ಮ ದೇಹಕ್ಕೆ ಸಿಗುತ್ತೆ. ಹೊರಗಡೆಯಿಂದ ಅಪ್ಲೈ ಮಾಡೋದ್ರ ಜೊತೆ ಒಳಗಡೆಯಿಂದನೂ ಕೂಡ ನಮಗೆ ಅದರ ಪೋಷಣೆ ಸಿಕ್ಕಾಗ ರಿಸಲ್ಟ್ ತುಂಬಾ ಬೇಗ ಸಿಗುತ್ತೆ. ಈ ಫ್ಲಕ್ಸೀಡ್ಸ್ ಜೆಲ್ಲನ್ನು ನಿಮ್ಮ ಹೇರ್ಗೆ ಹಾಗೆ ಸ್ಕಾಲ್ಪ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡಿದ ನಂತರ ನಿಮ್ಮ ಹೇರ್ನ ನೀವು 2-3 ಗಂಟೆ ಹಾಗೆ ಬಿಟ್ಟು ಅದಾದ ನಂತರ ಆಯಿಲ್ ಅಪ್ಲೈ ಮಾಡಿದರೆ ಮಾತ್ರ ಶಾಂಪು ಹಾಕಿ ವಾಶ್ ಮಾಡಿ, ಇಲ್ಲಾಂದರೆ ಹಾಗೆ ನಾರ್ಮಲ್ ಆಗಿ ಹೇರ್ ವಾಶ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಈ 5 ಡೇಸ್ ಸಿರೀಸ್ ಕಂಪ್ಲೀಟ್ ಆಗುವವರೆಗೂ ನೀವು ಕಂಡೀಷ್ನರನ್ನು ನಿಮ್ಮ ಹೇರ್ಗೆ ಅಪ್ಲೈ ಮಾಡುವ ಅವಶ್ಯಕತೆಯೇ ಇಲ್ಲ. ಯಾವುದೇ ಹೋಮ್ ರೆಮಿಡಿಯನ್ನು ಅಪ್ಲೈ ಮಾಡೋದಕ್ಕಿಂತ ಮುಖ್ಯವಾಗಿ ಆ ರೆಮಿಡಿಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಸೇವಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಒಳಗಡೆಯಿಂದ ಕೂಡ ನಮಗೆ ಒಳ್ಳೆಯ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸೊ ಈ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಡೆಫಿನೆಟ್ ಆಗಿ ಇದು ನಿಮಗೆ ಯೂಸ್ ಆಗುತ್ತೆ. ಈಗ ನೋಡಿ, ನಾನು ಜಸ್ಟ್ ನನ್ನ ಹೇರನ್ನು ಯಾವುದೇ ಶಾಂಪು ಹಾಕದೆ ಕಂಡೀಷ್ನರನ್ನು ಹಾಕ್ತೇನೆ ವಾಶ್ ಮಾಡಿದ್ದೀನಿ. ಒಂದು ಟೈಮ್ ನಾನು ಅಪ್ಲೈ ಮಾಡಿರೋದಕ್ಕೆ ನನ್ನ ಕೂದಲು ಇಷ್ಟು ಸ್ಮೂತ್ ಅನ್ನಿಸ್ತಾ ಇದೆ. ಡೆಫಿನೆಟ್ ಆಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಐ ಹೋಪ್ ಈ 5 ಡೇ ಸೀರೀಸಿನ ಫಸ್ಟ್ ವಿಡಿಯೋ ನಿಮಗೆ ಡೆಫಿನೆಟ್ ಆಗಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋ ನೋಡಿದ್ದೀರಿ ಅಂದರೆ ನಾಳೆನೇ ನೀವು ಈ ರೆಮಿಡಿಯನ್ನು ಫಾಲೋ ಮಾಡಿ, ಅದಾದ ನಂತರ ಮತ್ತೊಂದು ರೆಮಿಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋ ತಕ್ಷಣ ಅದನ್ನು ಕೂಡ ಫಾಲೋ ಮಾಡಿ. ಈ ರೀತಿ 5 ಡೇಸ್ ನೀವು ಕಂಟಿನ್ಯೂಸ್ ಆಗಿ ನಾನು ಹೇಳುವಂಥ ಈ ರೆಮಿಡೀಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಹೇರ್ ಸಮಸ್ಯೆಯನ್ನು ನೀವು ದೂರ ಮಾಡ್ಕೋಬಹುದು. ಈ 5 ಡೇಸ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನಿಮ್ಮ ಬಿಫೋರ್ ಹೇರ್ ಫೋಟೋನ ಕ್ಲಿಕ್ ಮಾಡ್ಕೋಬೇಕು. 5 ಡೇಸ್ ಆದಮೇಲೆ ಕೂಡ ನಿಮ್ಮ ಹೇರ್ ಫೋಟೋನ ಕ್ಲಿಕ್ ಮಾಡಿ ಎರಡನ್ನೂ ಕೂಡ ಕಂಪೇರ್ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಹಾಗೆ ನಿಮಗೆ ಬಂದಿರೋ ರಿಸಲ್ಟನ್ನು ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ನಿಮ್ಮ ಬಿಫೋರ್ ಮತ್ತು ಆಫ್ಟರ್ ಪಿಕ್ಚರನ್ನು ನನಗೆ DM ಮಾಡಿ ತಿಳಿಸ್ಬೋದು. ಖಂಡಿತವಾಗ್ಲೂ ಆ ಫೋಟೋಸ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಇನ್ನು ಇದರಿಂದ ಬೇರೆ ವ್ಯೂವರ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರ ಹೇರ್ ಕಂಡೀಷನನ್ನು ಸುಧಾರಿಸ್ಕೊಳ್ಳೋದಕ್ಕೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಆ್ಯಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.